ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ತಂದೆಯ ದೇವ್ರ ನಮ್ಮ ಮಹಿಮೆ ಉಂಟಾಗಲಿ ಏಸು ಕ್ರಿಸ್ತ ನಮ್ಮ ಘನ ಉಂಟಾಗಲಿ ಪ್ರಿಯರೇ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಪಾಠನ ನಾವು ನೋಡುವಂತರಾಗಿರೋಣ ಈ ಒಂದು ದಿನ ತುಂಬಾ ವಿಶೇಷವಾದಂತ ಒಂದು ರೀಪ್ರಿಂಟ್ ಪುಟನ ನಾವು ನೋಡ್ತಾ ಇದೀವಿ ರೀಪ್ರಿಂಟ್ ಎರಡ್ ಸಾವಿರದ ಐನೂರ ತೊಂಬತ್ತು ಈ ಒಂದು ಅಂಶದಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದು ಘಟನೆ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಂಥರಾಗಿರೋಣ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಟೆಕ್ಸ್ಟ್ ಬುಕ್ ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ಅರವತ್ತು ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ನೂರ ಐವತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರು ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅವರಿಗೆ ಆ ಓದೋದಕ್ಕೆ ಸೂಕ್ತವಾಗಿ ಕೊಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಪ್ರಿಯರೇ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ದಿನದ ಒಂದು ಪಾಠನ ನಾವು ಮೊದಲನೇದಾಗಿ ಅನುಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ಯೇಸು ಅವನಿಗೆ ನನ್ನನ್ನು ಹಿಂಬಾಲಿಸುವ ಅಲ್ಲಿಂದನ ಹೌದು ಯೇಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಪ್ರೀಪಿಂಟ್ಸ್ ಊಟ ಎರಡ್ ಸಾವಿರದ ಐನೂರ ತೊಂಬತ್ತು ಮಾರ್ಕ ಎರಡನೇ ಅಧ್ಯಾಯ ಹದ್ಮೂರ ರಿಂದ ಇಪ್ಪತ್ತೆರಡು ವಚನಗಳು ನಮ್ಮ ಕರ್ತನು ಉಪದೇಶಿಸುತ್ತಿದ್ದ ಹಾಗೂ ರೋಗ ಗುಣಪಡಿಸುತ್ತಿದ್ದ ಸ್ಥಳವಾದ ಕೆಪರ್ನಮ್ ಎಂಬುದು ಗಲೀಲಾಯ ಸಮುದ್ರದ ಅಥವಾ ನಾವು ಈ ದಿನದಲ್ಲಿ ಹೇಳುವ ಹಾಗೆ ಗಲೀಲಾಯ ಕೆರೆಯ ಬಳಿಯ ಸ್ಥಳದಲ್ಲಿತ್ತು ಅದು ವ್ಯಾಪಾರ ವಹಿವಾಟುಗಳಿಗೆ ವಿಶೇಷವಾಗಿ ಮೀನುಗಳ ವ್ಯಾಪಾರಿಗಳಿಗೆ ಪ್ರಾಮುಖ್ಯತೆ ಹೊಂದಿದ್ದು ಅದರ ಸಮೀಪದ ಕೆರೆಯ ದಡವು ಆ ಸಮುದ್ರದ ದಡದಲ್ಲಿ ನಮ್ಮ ಕರ್ತನು ಓಡಾಡುತ್ತಾ ಅಲ್ಲಲ್ಲಿ ನಿಂತು ಜನರಿಗೆ ಉಪದೇಶಿಸುತ್ತಿರಲಾಗಿ ಆತನಿಂದ ಕೇಳಲು ಜನರು ಗುಂಪು ಗುಂಪಾಗಿ ಕೂಡಿ ಬರುತ್ತಿದ್ದರೆಂದು ಗ್ರೀಕ್ ಭಾಷೆಯಲ್ಲಿ ಬಳಸಿರುವ ಕಾಲವನ್ನು ಸೂಚಿಸುವ ಕ್ರಿಯಾಪದದ ಮೂಲಕ ಸೂಚಿಸಿದಂತೆ ಕಾಣುತ್ತದೆ ಹೀಗೆ ಓಡಾಡುವಾಗ ಆತನು ಮತ್ತಾಯನ ಬಳಿಯಲ್ಲಿ ಹಾದು ಹೋಗಿದ್ದನು ಹಿಂದೆ ಲೇಬಿ ಎಂದು ಪರಿಚಿತನಾಗಿದ್ದ ಈ ಮತ್ತಾಯನು ರೋಮ್ ಸರ್ಕಾರದವರಿಂದ ನಿಯಮಿತವಾದ ಸುಂಕವೆತ್ತುವ ಕಾರ್ಯದಲ್ಲಿ ಒಬ್ಬ ಸುಂಕ ವಸೂಲಿ ಮಾಡುವವನಾಗಿ ತನ್ನ ಕಾರ್ಯದಲ್ಲಿ ತೊಡಗಿದ್ದಾಗ ನಮ್ಮ ಕರ್ತನು ಅವನನ್ನು ಸಂಬೋಧಿಸಿ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ದನು ಮತ್ತು ಶಿಷ್ಯನಾಗುವುದಕ್ಕೆ ಮಾಡಿದ ಆ ಕರೆಗೆ ಆತನು ವಿಧೇಯನಾದನು ಆತ್ಮೀಯ ಸಹೋದರ ಮತ್ತು ಸಹೋದರರೇ ಈ ಒಂದು ದಿನ ನಾವು ಹೊಸದಂತಹ ಒಂದು ಪಾಠನ ನಾವು ನೋಡುವಂತರಾಗಿದ್ದೇವೆ ಲೈಫ್ ಆಫ್ ಕ್ರೈಸ್ಟ್ ನಲ್ಲಿ ಕ್ರಿಸ್ತನ ಜೀವಿತ ಪುಸ್ತಕದಲ್ಲಿ ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಅನ್ನೋ ಒಂದು ಪದದ ಮುಖ್ಯ ಅಂಶಗಳನ್ನ ನಮ್ಗೆ ಮಾರ್ಕದಲ್ಲಿ ತಿಳಿಸಿದ್ದಾರೆ ಪ್ರಿಯರೇ ಈ ಒಂದು ಪದದ ಅರ್ಥ ಮತ್ತೆ ಆ ಒಂದು ಘಟನೆ ಯಾವ ರೀತಿ ಪ್ರಾರಂಭ ಆಗಿದೆ ಅಂತಂದ್ರೆ ಒಂದು ಸ್ಥಳದಲ್ಲಿ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೋದರಿ ಕೆಪೆರ್ನೋ ಸ್ಥಳದಲ್ಲಿ ಅಹ್ ಕೆಪರ್ನೋಮ್ ಅಂತ ಅನಿಸ್ಕೊಳ್ಳುವಂತ ಒಂದು ಸ್ಥಳ ಆದ್ರೆ ಸೂಕ್ತ ಅದ್ ಯಾವ ಜಾಗ ಅಂತ ನಾವು ನೋಡ್ಬೇಕಾದ್ರೆ ಗಲೀಲಾಯ ಅಂದ್ರೆ ಸಮುದ್ರದ ತರ ಇರುವಂತ ಒಂದು ಕೆರೆ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಗಲಿಲ್ಲಾಯ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಲೇಕ್ ಹುಲ್ಲಾ ಇಂದ ಬರುವಂತ ಒಂದು ನೀರು ಅದು ರಭಸವಾಗಿ ಬಂದು ಸೇರುವಂತ ಒಂದು ಜಾಗನೇ ಗಲಿಲ್ಲಾಯ ಸಮುದ್ರ ಪ್ರಿಯರೇ ಅಂದ್ರೆ ಅದು ಒಂದು ನದಿ ಆದ್ರೆ ಸಮುದ್ರ ಅಂತ ಯಾಕೆ ಇಲ್ಲಿ ಪದಾನ ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ ಅದರ ಒಂದು ಗಾತ ಮತ್ತೆ ಅದರ ಒಂದು ಆ ನ ನೋಡಿ ಸಮುದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಅಲ್ಲಿ ಏನ್ ನಡೀತಾ ಇದೆ ಅಂತ ಅಂದ್ರೆ ಅಲ್ಲಿ ಎಲ್ಲಾ ಜನರುಗಳು ಮೀನುಗಳನ್ನೆಲ್ಲ ಸಂರಕ್ಷಿಸಿ ಅಂದ್ರೆ ಆ ಬೇಟೆಯಾಡಿ ಅದನ್ನ ವ್ಯಾಪಾರ ವಹಿವಾಟು ಮಾಡುವಂತ ಒಂದು ಮುಖ್ಯವಾದಂತ ಒಂದು ಸ್ಥಳ ಅಲ್ಲಿ ಮುಖ್ಯವಾಗಿ ಹಣಕಾಸು ಯಥೇಚ್ಛವಾಗಿ ಓಡಾಡುವಂತ ಒಂದು ಸ್ಥಳ ಅದು ಯಾರು ಅಧೀನದಲ್ಲಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ರೋಮ್ ಸರ್ಕಾರದ ಒಂದು ಅಧೀನದಲ್ಲಿ ಇತ್ತು ಪ್ರಿಯರೇ ಇಲ್ಲಿ ರೋಮನ್ಸ್ ನವರು ಇಡೀ ರಾಜ್ಯನ ಆಡಳಿತ ನೋಡಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಹಣಕಾಸು ಸೊ ಅವರು ಟ್ಯಾಕ್ಸ್ ಸುಂಕ ಅನ್ನೋದನ್ನೇ ಟ್ಯಾಕ್ಸ್ ಅಂತ ನಾವು ನೋಡ್ತೀವಿ ಸೊ ಈಗ ನಾವು ನೀವೆಲ್ರು ಕೂಡ ಈಗ ಗವರ್ನಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ಪ್ರಾಡಕ್ಟ್ ಈಗ ಬೈ ಬೈ ಚಾನ್ಸ್ ನೀವೇನಾದ್ರು ಒಂದು ಟಿವಿನೇ ಆಗ್ಲಿ ಒಂದು ಲ್ಯಾಪ್ಟಾಪ್ ಆಗ್ಲಿ ಒಂದು ಫೋನೇ ಆಗ್ಲಿ ತಗೊಂಡ್ರು ನೀವು ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡ್ತೀರಾ ಸೊ ಇದು ನಿಮ್ಗೆ ಗೊತ್ತಾಗಿರಲ್ಲ ಇದನ್ನೆಲ್ಲ ಸೇರ್ಸೇನೆ ಎಂ ಆರ್ ಪಿ ಪ್ರೈಸ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ನಮ್ಗೆ ಕೊಡ್ತಾರೆ ನೀವು ಎಂ ಆರ್ ಪಿ ನೋಡ್ಬಿಟ್ಟು ಇದಿಷ್ಟೇ ಅಂತ ಅನ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ ಬರ್ತಾರ ಬಟ್ ನೀವು ಆಲ್ರೆಡಿ ಒಂದ್ ವಸ್ತುಗೆ ಇಪ್ಪತ್ತೆ ಅಂದ್ರೆ ನೂರು ರೂಪಾಯಿಗೆ ಒಂದು ಇಪ್ಪತ್ತೆಂಟು ರೂಪಾಯಿ ಗೆ ನೀವು ಕೊಟ್ಟಿರ್ತೀರ ಪ್ರಿಯ ಸೋದರ ಮತ್ತು ಸೋದರರ ಸೊ ಇದೇ ತರಾನೇ ಇಲ್ಲೂ ಕೂಡ ರೋಮ್ ಸರ್ಕಾರದವರನ್ನು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಜನರ ಹತ್ರ ಹೆಚ್ಚಾಗೇನೆ ಹ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ರು ಪ್ರಿಯ ಸೋದರ ಮತ್ತು ಸೋದರ ಹಣಕಾಸನ್ನ ಹಣಕಾಸನ್ನ ವಸೂಲಿ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಆ ಒಂದು ವಸೂಲಿ ಕೆಲಸ ಮಾಡೋದಕ್ಕೆ ಅಂದ್ರೆ ಒಂದು ಅಧಿಕಾರಿಯಾಗಿ ಯಾರಪ್ಪ ಇದ್ರು ಅಂದ್ರೆ ಮತ್ತಾಯು ಪ್ರಿಯರೇ ಅವರ ಹೆಸರೇ ಏನು ಅಂತ ನಾವು ನೋಡ್ಬೇಕ ಲೇವಿ ಆ ಆದ್ರೆ ಮತ್ತಾಯನು ಅನ್ನಿಸ್ಕೊಳ್ಳುವಂತವನು ಅಂತ ಅಂದ್ಬಿಟ್ಟು ಕರಿತಾರೆ ನೋಡಿ ಈಗ ಎಲ್ಲಾ ಕಡೆನು ನೀವು ಹಳ್ಳಿಗಳಲ್ಲಿ ಆಗ್ಲಿ ಬೇರೆ ಯಾವ್ದೋ ಒಂದು ದೂರಲ್ಲಿ ಆಗ್ಲಿ ನಿಮ್ಮಲ್ಲೂ ಕೂಡ ಎರಡೆರಡು ಹೆಸರು ಇರುತ್ತೆ ಹ ಒಂದೊಂದು ಹುಟ್ಟ ಹೆಸರು ಅದೇ ತರ ಒಂದು ಇನ್ನೊಂದ್ ಹೆಸರು ಅನ್ನೋ ತರ ಎರಡು ಕೂಡ ಆ ಬಳಕೆ ಮಾಡ್ತಾ ಇರ್ತಾರೆ ಪ್ರಿಯರೇ ಆಗಿನ ಕಾಲದಲ್ಲೂ ಕೂಡ ಇದೇ ತರನೆ ಎರಡೆರಡು ಹೆಸರು ಹೇಳ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆಲಿತ್ತು ಅಂದ್ರೆ ಚಾಲ್ತಿಯಲ್ಲಿ ಇತ್ತು ಪ್ರಿಯರೇ ಈ ರೀತಿ ಆ ವ್ಯಕ್ತಿ ಹತ್ರ ಬಂದಿ ಏನ್ ನಡೀತೆ ಅಂತಂದ್ರೆ ಅವನು ಕೆಲಸ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಬಂದಿ ಆ ವ್ಯಕ್ತಿನ ಸೂಕ್ಷ್ಮವಾಗಿ ಗಮನಿಸಿದಾರೆ ಪ್ರಿಯರೇ ಗಮನಿಸಿ ಆದ ನಂತರನೇ ಆ ಈತನ ಆತ್ರ ಹೋಗಿ ನನ್ನ ಶಿ ನೀನು ನನ್ನ ಹಿಂಬಾಲ್ ಹಿಂದೆ ಬಾ ಅಂದ್ರೆ ನನ್ನನ್ನು ಹಿಂಬಾಲ್ಸು ಅಂತ ಅನ್ಬಿಟ್ಟು ಹೇಳ್ತಾ ಪ್ರಿಯರೇ ಆತನಿಗೆ ಮೊದ್ಲೇ ಮನಸಿತ್ತು ಯಾವ ರೀತಿ ನಾನು ಯೇಸು ಸ್ವಾಮಿ ಶಿಷ್ಯನಾಗ್ಬೇಕು ಆ ನಾನು ಕೂಡ ಒಬ್ಬ ಫ್ರೀಡಮ್ ಫೈಟರ್ ತರ ಅಂದ್ರೆ ಆ ಅನುವಾಯಿಗಳ ತರ ಆ ಡಿಸಬಲ್ಸ್ ತರ ಇರ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಚಿಕ್ಕ ವಯಸ್ಸಿದ್ರೆ ಇದರಿಂದಲೇ ಏಸು ಕ್ರಿಸ್ತರು ಕರ್ತಷ್ಟೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆತನು ಆ ಒಂದು ಕರೆಗೆ ಕಿವಿಗೊಟ್ಟು ಹಿಂದೆ ಬಂದ್ಬಿಡ್ತಾನೆ ನೋಡಿ ಇದು ನಾವು ಈ ಒಂದು ಪದದ ಅರ್ಥನ ತುಂಬಾ ಡೀಪ್ ಆಗಿ ನಾವು ನೋಡ್ತೀವಿ ಇನ್ನು ಡೀಪ್ ಆಗೂ ಕೂಡ ಘಟನೆಗಳನ್ನ ಇಲ್ಲಿ ತಿಳಿಸಿ ಹೇಳ್ತಾರೆ ಅದನ್ನ ನಾವು ಓದುವಂತವರಾಗಿರೋಣ ನೆಕ್ಸ್ಟ್ ಯಾರ್ ಬಳಿ ಇದೆ ಟೆಕ್ಸ್ಟ್ ಬುಕ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ತೀರಾ ಗುಡ್ ಸಿಸ್ಟರ್ ದಯವಿಟ್ಟು ರೀಡ್ ಮಾಡಿ ಸಿಸ್ಟರ್ ಪೇಜ್ ನಂಬರ್ ನೂರ ಅರವತ್ತು ಲಾಸ್ಟ್ ಪ್ಯಾರಾ ಲೇವಿಯು ಮತಾಯನು ಇಂದೆಂದೂ ನಮ್ಮ ಕರ್ತನ ವಿಷಯವಾಗಿ ಕೇಳಿರಲಿಲ್ಲವೆಂದು ಅವನ ಬಳಿಯಲ್ಲಿ ಹೌದು ಹಾದು ಹೋಗುವಾಗ ಕರ್ತನು ಒಂದು ವಿಧವಾದ ಮಾತಿನ ಮೋಡಿಯನ್ನು ಅವನಿಗೆ ಹಾಕಿದಾಗ ಅವನು ಕೂಡಲೇ ತನಗೆ ಅರಿವಿಲ್ಲದೆಯೇ ತನ್ನ ವಹಿವಾಟನ್ನು ತ್ಯಜಿಸಿದೇನೆಂದು ಇಲ್ಲಿನ ಈ ವಿವರಣೆಯ ಸಂಕ್ಷಿಪ್ತೆಯ ಮೂಲಕವಾಗಿ ಹಲವಾರು ಒಂದು ತಪ್ಪಾದ ಆಲೋಚನೆಯನ್ನು ಮಾಡುವರಾಗಿದ್ದಾರೆ ಬದಲಾಗಿ ನೆನಪು ಮಾಡಿಕೊಳ್ಳಬೇಕಿರುವುದೆಂದರೆ ಕರ್ತನು ಮತ್ತು ಆತನ ಶಿಷ್ಯರು ಅಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ವರ್ಷಗಳಿಂದಲೂ ಬಹು ಪರಿಚಿತರಾಗಿದ್ದು ಮತಯನು ನಮ್ಮ ಕರ್ತನನ್ನು ತಿಳಿದಿದ್ದು ಮಾತ್ರವಲ್ಲದೆ ಆತನು ಮೆಸ್ಸಿಯನೆಂದು ಆತನ ನಂಬಿಕೆಯನ್ನು ಸಹ ಇಟ್ಟಿರುವ ಸಂಭವವಿತ್ತು ಈಗಿರಲಾಗಿ ಆವರೆಗೆ ಯೇಸುವು ಅವನನ್ನು ತನ್ನ ಶಿಷ್ಯನಾಗಿ ತನ್ನೊಡನೆ ಬರಬೇಕೆಂದು ಕರೆದಿರಲಿಲ್ಲ ಆದುದರಿಂದ ಮತಾಯನಿಗೆ ಹೀಗೆ ಪ್ರಯತ್ನ ಮಾಡಲು ಸಾಧ್ಯವಾಗಿರಲಿಲ್ಲ ಅಲ್ಲಿ ಕರ್ತನ ಉಪದೇಶವನ್ನು ಮತ್ತೆ ಮತ್ತೆ ಕೇಳುತ್ತಿದ್ದವರು ಬಹು ಮಂದಿ ಇದ್ದು ಅವರು ಆತನ ಮಿತ್ರರೆಂದು ಎಣಿಸಲ್ಪಟ್ಟವರೆಂದು ಎಂಬುದು ಸ್ಪಷ್ಟವಾಗಿತ್ತು ಆದರೆ ಅವರೆಲ್ಲರೂ ಯಾವ ವಿಧದಲ್ಲಿಯೂ ಆ ಹನ್ನೆರಡು ಮಂದಿಯಂತೆ ವಿಶೇಷ ಹಿಂಬಾಲಕರಾಗಿ ಸುವಾರ್ಥ ಸೇವೆಯಲ್ಲಿ ಜೊತೆಯಲ್ಲಿದ್ದು ಸಹಕಾರಿಗಳಾಗಬೇಕೆಂದು ಆಹ್ವಾನ ಆಹ್ವಾನಿಸಲ್ಪಟ್ಟಿರಲಿಲ್ಲ ಪ್ರಿಯಾ ಸೌಧರ ಮತ್ತು ಸೌಧರ್ಯರೇ ನೋಡಿ ಇನ್ನೊಂದು ಸೂಕ್ಷ್ಮವಾದಂತ ಒಂದು ವಿಚಾರಗಳನ್ನ ನಮ್ಮ ಹಿರಿಯ ಸಹೋದರ ರಜಲ್ ಬ್ರದರ್ ಅವರು ತುಂಬಾ ಡಿಟೇಲ್ ಆಗಿ ನಮ್ಗೆ ಹೇಳ್ತಾ ಇದಾರೆ ಗಮನ ಇಟ್ಟು ನಾವು ಈ ಒಂದು ವಿಚಾರನ ನಾವು ತಿಳ್ಕೊಬೇಕು ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಲೇವಿ ಅನ್ನಿಸ್ಕೊಳ್ಳೋಂತ ಮತ್ತಾಯು ಸ್ವಾಮಿ ಕರೆತಷ್ಟನೇ ಆತನ ಡ್ಯೂಟಿ ಇದ್ದೇ ಆ ಎಸ್ ಸ್ವಾಮಿ ಹಿಂದ್ಗಡೆ ಬಂದ್ಬಿಟ್ಟಿದಾರಂತೆ ನೋಡಿ ಎಂತ ಒಂದು ಝೀಲ್ ಇದೆ ಅವ್ರ ಬಳಿ ಆದ್ರೆ ಇದನ್ನ ನಾವ್ ಇನ್ನೂ ಡೀಪ್ ಆಗಿ ನಾವ್ ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲೇನ್ ಮೆಡಿಕಲ್ ಮಿರಾಕಲ್ ಮ್ಯಾಜಿಕ್ ಏನಾದ್ರು ಮಾಡ್ಬಿಟ್ರೆ ಯೇಸು ಕ್ರಿಸ್ತರು ಹಿಪ್ನೋಟೈಸ್ ಮಾಡ್ಬಿಟ್ರ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ ಹಿಪ್ನೋಟೈಸ್ ಅಂದ್ರೆ ಗೊತ್ತಾ ವಶೀಕರಣ ಆ ಯಾರ ಕೇಳಿದಿರ ಯಾರು ಕೇಳಿಲ್ವೇ ಎಲ್ರು ಲೈನ್ ಅಲ್ಲಿ ಸೊ ಈ ರೀತಿ ಏನಾದ್ರೂ ಹಾ ಬ್ಲಾಕ್ ಮ್ಯಾಜಿಕ್ ತರ ಏನ್ ಯೇಸು ಕ್ರಿಸ್ತರು ಅವ್ರನ್ನ ತರ ಬರೋತರ ಮಾಡ್ಬಿಟ್ರಾ ಅಂತಂದ್ರೆ ಇಲ್ಲಾ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಈ ರೀತಿ ಇಲ್ಲಿ ನಡೆದಿಲ್ಲ ಇಲ್ಲಿ ಏನ್ ನಡೆದಿದೆ ಅಂತ ನಾವ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಮೆಸ್ಸಿಯಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತಂತೆ ಆಗಿನ ಕಾಲದಲ್ಲೇನೆ ಯಾವ ರೀತಿ ಅಂತಂದ್ರೆ ಮರೆಯಳ ಒಂದು ಗರ್ಭದಲ್ಲಿ ಪವಿತ್ರಾತ್ಮ ಪ್ರೇರೇಪಣೆ ಆಗಿ ಬಂದಿರುವಂತ ವ್ಯಕ್ತಿನೇ ಈತನು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಅದು ಅಲ್ದಂತೆ ಯೇಸು ಕ್ರಿಸ್ತರ ಒಂದು ನ್ಯಾಯ ನಡತೆ ಮತ್ತು ನಾಜುಕು ಎಲ್ಲಾನು ಕೂಡ ಮೂವತ್ತು ವರ್ಷಗಳ ಕಾಲದವರೆಗೂ ಕೂಡ ಹೆಚ್ಚು ಕಮ್ಮಿ ಇಪ್ಪತ್ತ ಒಂಬತ್ತು ವರ್ಷದವರೆಗೂ ಕೂಡ ಅಲ್ಲಿದ್ದಂತ ಎಲ್ಲಾ ಜನರು ಕೂಡ ನೋಡಿದರೆ ಅರ್ಥ ಪಡಿಸ್ಕೊಂಡಿದ್ದಾರೆ ಆದ್ರೆ ಪ್ರಿಯ ಸೋದರ ಮತ್ತು ಸೋದರರ ಏಸು ಕ್ರಿಸ್ತರಿಗೆ ಸಮಯ ಬರೋವರ್ಗು ಕೂಡ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಅವ್ರ ಬಳಿ ಎಲ್ಲಾ ರೀತಿಯಲ್ಲೂ ದೇವರ ಒಂದು ವಿಚಾರದಲ್ಲಿ ಪರ್ಫೆಕ್ಟ್ ಆಗೇನೇ ಇದ್ರು ಪ್ರಿಯ ಸೋದರ ಮತ್ತು ಸೋದರರ ದೀಕ್ಷ ಸರ ಒಂದಾದ್ಮೇಲೂನು ಕೂಡ ಏನ್ ಮಾಡಿದ್ರು ಅಂದ್ರೆ ಶಿಷ್ಯಂದಿರನ್ನ ಅವ್ರು ಆರಿಸಿ ತೆಗೆಯುವಂತ ಸಂದರ್ಭ ಅಂದ್ರೆ ದೀಕ್ಷಾ ಸ್ಥಾನಕ್ಕೂ ಮತ್ತೆ ಶಿಷ್ಯಂದಿರನ್ನ ಆರಿಸಿ ತೆಗೆಯೋದು ಕೂಡ ಕೆಲವೇ ದಿನಗಳ ಗಟ್ಲೆ ಏನು ವರ್ಷಾಂಗಟ್ಲೆ ಗ್ಯಾಪ್ ಕೊಟ್ಟಿಲ್ಲ ಜಸ್ಟ್ ದಿನಗಳ ಗಟ್ಲೆ ಆ ಎಕ್ಸಾಂಪಲ್ ನಾವ್ ನೋಡ್ಬೇಕಾದ್ರೆ ದೀಕ್ಷಾ ಸ್ಥಾನ ಅವರು ತಗೊಂಡ್ರು ಫಾರ್ಟಿ ಡೇಸ್ ಪಾಸ್ ಅರಣ್ಯಕ್ಕೆ ಹೋದ್ರು ಅರಣ್ಯದಲ್ಲಿ ಎಲ್ಲಾ ತರ ಮೆಡಿಟೇಷನ್ ಮಾಡಿದ್ರು ಅದಾದ ನಂತರನೇ ಅವ್ರು ನೆಕ್ಸ್ಟ್ ಸ್ಟೆಪ್ ತಗೊಂಡಿದೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಆತ್ ಮೇರೆ ಶಿಷ್ಯಂದಿರನ ಆರ್ಸಿ ತೆಗಿಯೋದು ಇದರಲ್ಲಿ ಮತ್ತಾಯು ಮತ್ತೆ ಲೇವಿ ಲೇವಿಯನ್ನ ಈ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಅಂದ್ರೆ ಈತನು ಡಿಸಬಲ್ಸ್ ಅಲ್ಲ ಅಂದ್ರೆ ಆ ಅಪೋಸ್ಟರ್ಸ್ ಗಳಲ್ಲ ಅಪೋಸ್ಟರಸ್ ಅಲ್ಲಿರುವಂತ ಒಬ್ಬ ಶಿಷ್ಯನಾಗಿದ್ದ ಪ್ರಿಯ ಸೋದರ ಮತ್ತು ಸಹೋದರ ಓಕೆನಾ ಸೊ ಈತನನ್ನು ನೋಡಿ ಏಸುಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಕರೆದಿ ಈತನನ್ನ ಕರ್ಕೊಂತಾರೆ ಅಂದ್ರೆ ಈತನನ್ನ ತಕ್ಷಣ ಆತನು ಬರ್ತಾ ಇದ್ದಾನೆ ಹಿಂದೆ ಏಸು ಕ್ರಿಸ್ತರಿ ಹಿಂದ್ಗಡೆ ಬರ್ತಾ ಇದ್ದಾನೆ ಅಂತಂದ್ರೆ ಮೊದ್ಲೇ ಆತನಿಗೆ ಏಸು ಕ್ರಿಸ್ತರ ಪರಿಚಯ ಇತ್ತು ಏಸು ಕ್ರಿಸ್ತರಿ ಯಾರು ಏನು ಅನ್ನೋದನ್ನೆಲ್ಲಾ ಗೊತ್ತಿತ್ತು ಆದ್ರಿಂದಲೇನೆ ಮತ್ತಾಯಿ ಒಬ್ಬನೇ ಅಲ್ಲ ಆತನ ಜೊತೆ ಬಂದಂತ ಹನ್ನೆರಡ್ ಜನ ಶಿಷ್ಯಂದಿರು ಐನೂರ್ ಮಂದಿ ಮ ಅನೇಕ ಜನ ಶಿಷ್ಯಂದಿರು ಎಪ್ಪತ್ತು ಮಂದಿ ಶಿಷ್ಯಂದಿರು ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತರ ಪರಿಚಯ ಇದ್ದಿದ್ರಿಂದನೇ ಸ್ವಾಮಿ ಕರೆದ ತಕ್ಷಣನೇ ಅವರು ಹಿಂದ್ಗಡೆ ಬಂದ್ರು ಯಾಕೆ ಬಂದ್ರು ಅಂತ ನಾವ್ ನೋಡ್ಬೇಕಾದ್ರೆ ಮುಂದೆ ಬರುವಂತ ಒಂದು ಪ್ಯಾರಾದಲ್ಲಿ ಹೇಳ್ತಾರೆ ಆದ್ರೆ ನಿಮಗೆ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂದ್ರೆ ರೋಮನ್ಸ್ ಅವರು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಪ್ರಿಯ ಸೋದರ ಮತ್ತು ಸೋದರ ಎಲ್ಲಾ ಸಿಟಿಜನ್ಸ್ಗೆ ಇಸ್ರೇಲ್ ಗೆ ಎಲ್ಲಾರ್ಗು ತುಂಬಾ ಟಾರ್ಚರ್ ಸೊ ಇವ್ರನ್ನ ಹೆಂಗಾದ್ರು ಮಾಡಿ ಸದೆ ಬಡದಿ ಓಡಿಸಿ ಆ ಯಾರಾದ್ರೂ ಒಬ್ರು ಬಂದ್ರೆ ಸಾಕು ಲೀಡರ್ ಬೇಕು ಅಂತ ಅನ್ಬಿಟ್ಟು ಕಾಯ್ತಾ ಇದ್ರು ಸೊ ಆಗ ನೋಡಿದ್ದೆ ಯಸೋ ಕ್ರಿಸ್ತರನ್ನ ಆಗ ಇವ್ರೆಲ್ರು ಕೂಡ ಅರ್ಥ ಮಾಡ್ಕೊಂಡ್ರು ಈ ವ್ಯಕ್ತಿ ಹಿಂದ್ಗಡೆ ನಾವಿದ್ರೆ ಖಂಡಿತವಾಗ್ಲು ಆಗ್ತಾರ ಅನ್ಯಾಯನ ತಡೆಗಟ್ಟೋದು ಈ ವ್ಯಕ್ತಿನೇ ಅಂತ ಅನ್ಬಿಟ್ಟಿದ್ರು ಆದ್ರೆ ಸ್ವಾಮಿ ಬಂದಿರ ರಂಗ್ ಇದೆಲ್ಲ ನಮಗ್ ಗೊತ್ತು ನಾವು ಬೇಸಿಕ್ ಕ್ಲಾಸಸ್ ಎಲ್ಲಾ ಕೇಳಿದ್ವಿ ಸೊ ಓಕೆ ನಾವು ಪಾಠದ ಕಡೆಗೆ ನಾವ್ ಗಮನ ಇಟ್ಟು ನಾವ್ ನೋಡೋಣ ನೆಕ್ಸ್ಟ್ ಪ್ಯಾರನ್ನ ಯಾರು ರೀಡ್ ಮಾಡ್ತೀರಾ ಮುಂದಿನ ಪಾಠ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಲ್ಬ್ರೆಡಿ ಇದೆ ಟೆಕ್ಸ್ಟ್ ಬುಕ್ ಸುಜತಾ ಸಿಸ್ಟರ್ ನಾನೇ ಓತಿರಿ ಆ ಓಕೆ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ನೆಕ್ಸ್ಟ್ ಮ್ಯಾಗಿ ಸಿಸ್ಟರ್ ಓದ್ತಿರಂತೆ ಮತ್ತೆ ಏನು ಆ ಒಡೆಯನನ್ನು ಕೂಡಲೇ ಹಿಂಬಾಲಿಸುವುದಕ್ಕಾಗಿ ರೋಮಾಯರ ಸರಕಾರದೊಡನೆ ತನ್ನ ಲೆಕ್ಕವನ್ನು ಇತ್ಯರ್ಥ ಮಾಡದೆ ಹಣವಿದ್ದ ತನ್ನ ಮೇಜನ್ನು ಹಾಗೆ ಬಿಟ್ಟು ಬಂದನೆಂದು ನಾವು ಕಲ್ಪನೆ ಮಾಡಿಕೊಳ್ಳಬೇಕಿಲ್ಲ ತನ್ನ ವ್ಯವಹಾರಗಳನ್ನೆಲ್ಲ ಸರಿಪಡಿಸಿಕೊಂಡು ಅಪೋಸ್ತಲನಾಗಲು ಕರ್ತನು ನೀಡಿದ ಕರೆಗೆ ಸ್ಪಂದಿಸಲು ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ವಾಸ್ತವವಾಗಿ ಆತನಿಗೆ ಹಲವಾರು ದಿನಗಳು ಅವಶ್ಯವಿದ್ದಲ್ಲಿ ವಾರಗಳು ತೆಗೆದುಕೊಂಡಿರಬಹುದೆಂದು ನಾವು ಭಾವಿಸಬಹುದು ಸುವಾರ್ತೆ ವಿವರಣೆಯಲ್ಲಿ ಅನೇಕ ವರ್ಷಗಳ ಚರಿತ್ರೆ ಅನೇಕ ವಾಕ್ಯ ಸಂದೇಶಗಳು ಅನೇಕ ಸಂಭಾಷಣೆಗಳು ಹಾಗೂ ಅನೇಕ ಘಟನೆಗಳನ್ನು ಅತಿ ಸಂಕ್ಷಿಪ್ತ ಸ್ಥಳಾವಕಾಶದಲ್ಲಿ ಒತ್ತಾಗಿ ತುಂಬಲಾಗಿರುವುದು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಾಕು ಆತ್ಮೀಯರೇ ಈ ಒಂದು ಘಟನೆಯನ್ನು ಕೂಡ ನಾವು ತುಂಬಾ ವಿಶೇಷವಾದ ನಾವು ನೋಡಬಹುದು ನೋಡಿ ಮತ್ತಾಯು ಒಡೆಯನ್ ತಕ್ಷಣ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ್ ಹಿಂದ್ಗಡೆ ಬಂದಿದ್ದಾರೆ ಅಂತ ಅನ್ಬಿಟ್ಟು ನಾವು ಎಲ್ಲರೂ ಕೂಡ ಭಾವಿಸ್ತೀವಿ ಓದದಾಗ್ಲೂ ಕೂಡ ಅದೇ ತರನೇ ಅನ್ಸುತ್ತೆ ಬೈಬಲ್ ಅಲ್ಲೂ ಕೂಡ ಸೊ ಬೈಬಲ್ ಅಲ್ಲೇ ಆಗ್ಲಿ ನೀವು ಫ್ಯಾಷನ್ ಆಫ್ ಕ್ರೈಸ್ಟ್ ಮೂವಿನೇ ಆಗ್ಲಿ ಕ್ರೈಸ್ಟ್ ಮೂವಿಗಳನ್ನೇ ಆಗ್ಲಿ ನೀವು ನೋಡಿದಾಗ್ಲೆಲ್ಲಾನು ಕೂಡ ಹಾಗೆ ಕಾಣಿಸುತ್ತೆ ಆದ್ರೆ ನಿಜವಾಗ್ಲೂ ಆ ರೀತಿ ಮಾಡಿರ್ತಾನಾ ಅಂತ ನಾವ್ ನೋಡ್ಬೇಕಾದ್ರೆ ಈ ರೀತಿ ಇರ್ಬಹುದೇನೋ ಅಂತ ಅನ್ಬಿಟ್ಟು ನಮ್ಮ ಏರಿಯಾ ಸೋದ್ರು ಪಾಯಿಂಟ್ ಹೇಳ್ತಾ ಇದಾರೆ ಸೊ ಏನ್ ಮಾಡಿರ್ತಾನೆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾನೆ ಅಲ್ವ ಮೀನುಗಾರರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾನೆ ಮೀನ್ ತಗೊಳೋರ್ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾನೆ ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತಾನೆ ಸರ್ಕಾರದ ಕೆಲ್ಸನ ಸ್ವಾಮಿ ನೋಡ್ಬಿಟ್ಟು ಬಪ್ಪ ನನ್ ಹಿಂದೆ ಬಾ ಅಂತ ಅಷ್ಟಾನೆ ಆತನ ಏನ್ ಮಾಡಿದಾನೆ ಮೇಜ್ನೆಲ್ಲ ಬಿಟ್ಟಿ ಹಂಗೆ ಬಂದಿದ್ದಾನೆ ಅಂತ ಅನ್ಬಂಡ್ ನಾವ್ ನೋಡ್ತಿದ್ವಿ ಯಾಕೆ ಈ ರೀತಿ ನಡೆದಿದೆ ಅಂತಂದ್ರೆ ಅವನ್ಗೆ ಸಂತೋಷ ಆಗಿದೆ ಅವನ್ ಕಡೆ ಓ ಈಗ ನನ್ನ ಸ್ವಾಮಿ ಕರಿತಿದ್ದಾರೆ ಈಗ ನಾನು ಸಿದ್ಧನಾಗ್ಬೇಕು ಅನ್ನೋದು ಥಾಟ್ ಮೊದ್ಲಿಂದ ಇಟ್ಕೊಂಡಿದ್ದರಿಂದಲೇ ಅವನ್ ಹಂಗೆ ಬಿಟ್ಟು ಬಂದಿದ್ದಾನೆ ಅದಾದ್ಮೇಲೆ ಏನ್ ಮಾಡಿರ್ತಾನೆ ಅಂತಂದ್ರೆ ಸೊ ಆ ಅದಾದ್ಮೇಲೆ ಹಿಂದೆ ಬಂದಿರ್ತಾನೆ ಸ್ವಲ್ಪ ದಿನಗಳೋ ತಿಂಗಳ ಗಟ್ಲೆನೋ ವಾರ ಗಟ್ಟಲೆ ಏನ್ ಮಾಡಿರ್ತಾನೆ ಅಂದ್ರೆ ರೋಮನ್ ಸರ್ಕಾರಕ್ಕೆ ಹೋಗಿ ಅವನು ಲೆಕ್ಕಗಳನ್ನೆಲ್ಲ ಒಪ್ಪಿಸ್ಬಿಟ್ಟು ನಾನು ಈ ತರ ರಿಸೈನ್ ಮಾಡ್ತೀನಿ ನನಗೆ ಒಂದು ಬೇರೆ ಒಂದು ಕೆಲಸ ಸಿಕ್ಕಿದೆ ಆ ನೀವು ಇದು ನನ್ನ ಒಂದು ಪತ್ರಗಳನ್ನ ತಗೊಳ್ಳಿ ಫಾರ್ಮಾಲಿಟೀಸ್ ಇರುತ್ತಲ್ಲ. ಈಗ ಒಂದ್ ಕಡೆ ಕೆಲಸ ಬಿಡ್ಬೇಕು ಇನ್ನೊಂದ್ ಕಡೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇರ್ಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಎಲ್ಲಾ ಇರತ್ತೆ ಇದನ್ನೆಲ್ಲನು ಕೂಡ ಆ ಮತಾಯು ಲೇವಿ ಅನ್ನೋ ವ್ಯಕ್ತಿ ಮತಾಯು ಏನ್ ಮಾಡಿರ್ತಾನೆ ಇದನ್ನೆಲ್ಲ ಮಾಡಿದಾನೆ ಪ್ರಿಯ ಸೋದರ ಮತ್ತು ಸೋದರ ಮಾಡಾದ್ಮೇಲೆ ಏನ್ ಮಾಡಿರ್ತಾನೆ ಅಂತಂದ್ರೆ ಅವನು ಸ್ಥಿರ ಕಾಲ ಯೇಸು ಕ್ರಿಸ್ತ ಸಂಗಡ ಮೂರುವರೆ ವರ್ಷಗಳ ಕಾಲ ಆ ಶಿಷ್ಯನಾಗಿರೋದಕ್ಕೆ ಸಾಧ್ಯವಾಗಿದ್ದು ಓಕೆನಾ ನೆಕ್ಸ್ಟ್ ಇದೇ ಒಂದು ವಿಚಾರನ ಇನ್ನು ಡೀಪ್ ಆಗಿ ನಾವು ಸ್ಟಡಿ ಮಾಡೋಣ ನೆಕ್ಸ್ಟ್ ಪ್ಯಾರಾನ ಮ್ಯಾಗಸಿಸ್ಟರ್ ರೀಡ್ ಮಾಡಿ ಸಿಂಹನ ಹೆಸರನ್ನು ಪೇತ್ರನೆಂದು ಕರ್ತನು ಬದಲಿಸಿದ ಹಾಗೆಯೇ ಲೇವಿ ಹೆಸರನ್ನು ಮತಯಾಂತರೆ ದೇವರ ಕೊಡುಗೆ ಎಂದು ಬದಲಿಸಿರುವ ಸಾಧ್ಯತೆಗಳಿರುವುದಾಗಿ ತೋರುತ್ತದೆ ಅವನು ಒಬ್ಬ ಸುಂಕದವನಾಗಿದ್ದು ತೆರಿಗೆ ದರವನ್ನು ನಿರ್ಧರಿಸಿ ಸಾರ್ವಜನಿಕ ವರಮಾನವನ್ನು ನಿಗದಿ ಮಾಡುವನಾಗಿದ್ದನು ರೋಮಾಯರ ತೆರಿಗೆ ನಿಯಮಗಳಿಗೆ ಇಷ್ಟವಿಲ್ಲದೆಯೇ ತಮ್ಮನ್ನು ಒಳಪಡಿಸಿಕೊಂಡ ಯಹುದಿಯರಿಗೆ ಸುಂಕದವನು ಎಂಬ ಹೆಸರು ಹಾಗೂ ಅದರ ಕಸುಬು ಈ ಎರಡೂ ಅತಿ ಹೇಯವಾಗಿದ್ದವು ತಮ್ಮ ಸ್ವಜನರ ವಿಷಯವಾಗಿ ನಿಷ್ಠೆ ಇಲ್ಲದ ಸುಂಕದರು ದೇಶದ್ರೋಹಿಗಳೆಂದು ಎಣಿಸಲ್ಪಟ್ಟಿದ್ದರು ಅನ್ಯ ದೇಶದ ಆಡಳಿತವನ್ನು ಅಂಗೀಕರಿಸಿಕೊಂಡು ತಮ್ಮ ದೇಶದ ಹಾಗೂ ತಮ್ಮ ಜನರ ವಿಷಯವಾಗಿ ತಮಗಿರುವ ತಿಳುವಳಿಕೆಯಿಂದ ಕಂದಾಯ ವಸೂಲಿಗಾಗಿ ಅವರಿಗೆ ಸಹಕರಿಸುವುದು ಅನೀತಿ ಎಂದು ಪರಿಗಣಿಸಲಾಗಿತ್ತು ಸುಲಭವಾಗಿ ಗ್ರಹಿಸಲಿರುವ ಹಾಗೆ ಈ ಕಾರ್ಯಸ್ಥಾನವು ಅಪ್ರಾಮಾಣಿಕತೆ ಸುಲಿಗೆ ಲಂಚಗುಣಿತನ ಮುಂತಾದವುಗಳಿಗೆ ಹಲವು ಅವಕಾಶಗಳನ್ನು ಒದಗಿಸುತ್ತಿತ್ತು ಆದರೆ ಲೇವಿಯು ಒಬ್ಬ ಅಪ್ರಮಾಣಿಕನಾದ ಸುಂಕದವನಾಗಿದ್ದನೆಂದು ನಾವೊಂದು ಕ್ಷಣವೂ ಭಾವಿಸಲು ಸಾಧ್ಯವಿಲ್ಲ ಏಕೆಂದರೆ ಹಾಕಿದ್ದಲ್ಲಿ ಆತನು ಅಪೋಸ್ತ್ರನಾಗಲು ಕರೆಯಲ್ಪಡುತ್ತಿರಲಿಲ್ಲ ಆ ಕರೆಗೆ ಅವನು ಸ್ಪಂದಿಸುತ್ತಲೂ ಇರಲಿಲ್ಲ ಕಾರಣ ನನ್ನನ್ನು ಕಳಿಸಿಕೊಟ್ಟ ತಂದೆಯೂ ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು ಯೋಹನ ಯೋ ಜಾನ್ಸ್ ಸಿಕ್ಸ್ ಫೋರ್ಟಿ ಫೋರ್ ಎಂದು ಕರೆಯಲ್ಪಟ್ಟಿರುವುದನ್ನು ನಾವು ಮರೆಯಬಾರದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಸಿಮೋನ್ ಅನ್ನೋ ಹೆಸರನ್ನ ಹೆಂಗೆ ಪೇತ್ರ ಅಂತ ಅಂದ್ಬಿಟ್ಟು ಹೆಸರು ಕ್ರಿಸ್ತರು ಹೆಸರು ಬದಲಾಯಿಸಿದ್ರು ಅದೇ ತರನೇ ಆ ಲೇವಿಯ ಹೆಸರನ್ನ ಮತ್ತಾಯು ಅಂತ ಅಂದ್ಬಿಟ್ಟು ಹೆಸರು ಕ್ರಿಸ್ತರು ಮೊದ್ಲೇ ಬದಲಾಯಿಸಿದ್ದಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಹೆಸರು ಕ್ರಿಸ್ತರು ಮೊದ್ಲೇ ಪರಿಚಯ ಇದ್ದಾರೆ ಲೇವಿ ಮತ್ತಾಯು ಮತಾಯು ಅಂದ್ರ ಏನ್ ಅರ್ಥ ಗೊತ್ತಾ ದೇವರ ಕೊಡುಗೆ ಅನ್ಬಿಟ್ಟು ಪ್ರಿಯ ಸೋದರ ಮತ್ತು ಸೊ ನನ್ಗೆ ಇವಾಗ ಇವ ನನ್ಗೂ ಕೂಡ ಈ ಒಂದು ವಿಚಾರ ಒಂದೊಂದು ಪದದ ಅರ್ಥಗಳನ್ನ ನಾವು ಓದ್ಬೇಕಾದ್ರೆ ಈಗ್ಲೇ ನಮ್ಗೂ ಕೂಡ ಅರ್ಥ ಆಗತ್ತೆ ನೋಡಿ ಮತ್ತಾಯು ನಾವು ಕೂಡ ಯಾರಿಗಾದ್ರೂ ಮ್ಯಾಥ್ಯೂ ಅಂತ ಅನ್ಬಿಟ್ಟೆಲ್ಲ ಕರಿತೀವಿ ಆ ವ್ಯಕ್ತಿಗೆ ಒಂದು ಪದದ ಅರ್ಥ ಏನಂತಂದ್ರೆ ದೇವರ ಕೊಡುಗೆ ಅಂತೆ ಆ ವ್ಯಕ್ತಿ ಏನಾದ್ರೆ ಗಾಡ್ ಗಿಫ್ಟ್ ಅಂತ ಅನ್ಬಿಟ್ಟು ಪದದ ಅರ್ಥ ಸೊ ಪ್ರಿಯರೇ ಈ ವ್ಯಕ್ತಿ ಏನಾಗಿತ್ತು ಯಾವ ಒಂದು ಘಟನೆಯಲ್ಲಿ ಇದ್ದಾನೆ ಅಂತ ನಾವ್ ನೋಡ್ಬೇಕಾದ್ರೆ ರೋಮ್ ಸರ್ಕಾರದಲ್ಲಿ ತೆರಿಗೆನ ತಗೊಳ್ಳೋಂತ ಒಬ್ಬ ವ್ಯಕ್ತಿ ಅಂದ್ರೆ ಆ ಆ ಒಬ್ಬ ವ್ಯಕ್ತಿಯ ಒಂದು ಹಣಕಾಸು ಸಿಚುವೇಶನ್ಸ್ ನೋಡಿ ಆ ಅದ್ರ ಮೇಲ್ಗಡೆ ರೋಮ್ ಸರ್ಕಾರಕ್ಕೆ ನಿನ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಬಿಟ್ಟು ಕೆಲ್ಸ ಮಾಡ್ತಿದ್ದಂತ ವ್ಯಕ್ತಿ ವಸೂಲಿ ಮಾಡ್ತಿದ್ದಂತ ವ್ಯಕ್ತಿ ಅವನ್ನ ಏನಂತ ಕರೀತ ಸುಂಕುದವನು ಅಂತ ಕರಿತಾ ಈಗ ನೋಡಿ ಮರ್ಗೆಲ್ಸ ಮಾಡೋನ ನಾವು ಆಚಾರಿ ಅಂತ ಕರಿತೀವಿ ಈಗ ಅವ್ನ ಏನಾದ್ರೂ ನಾವು ಸಂದಿಸ್ಬೇಕು ಅಂದ್ರೆ ಆಚಾರಿ ಬಪ್ಪ ಇಲ್ಲಿ ಅದ್ ಕೆಲ್ಸ ಮಾಡಪ್ಪ ಇದು ಕೆಲ್ಸ ಮಾಡು ಅಂತ ಹೇಳ್ಬಿಡ್ತೀವಿ ಬಟ್ ಅವ್ನ ಹೆಸರು ಎಕ್ಸ್ ವೈಸ್ ಬೇರೆ ಏನೋ ಇರುತ್ತೆ ಅದೇ ತರಾನೇ ಪ್ರಿಯರೇ ಈ ಒಬ್ಬ ಲೇವಿನ ಎಲ್ರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಆ ಯಾವ ರೀತಿ ಕರಿತಾ ಇದ್ರು ಸುಂಕದವನು ಸುಂಕದವನು ಈತನು ಸುಂಕದವನು ಅಂತ ಕರಿತಾ ಇದ್ರು ಸೊ ಸುಂಕದವನು ಅಂತ ಹೇಳ್ಬೇಕಾದ್ರೆ ಅದು ತುಂಬಾ ಕಷ್ಟವಾದಂತ ಒಂದು ಕೆಲ್ಸಾ ತರ ಕಾಣಿಸ್ತಿತ್ತು ಬೇರೆಯವ್ರಿಗೆ ಯಾಕೆ ಅಂತಂದ್ರೆ ವಸೂಲಿ ಮಾಡೋದು ಪ್ರಿಯ ಸೋದರ ಮತ್ತು ಸೋದರರೇ ಆ ಬಡವರು ಬಗ್ಗರು ಅಂತ ನೋಡಂಗಿಲ್ಲ ನೀನ್ ಇಷ್ಟು ಕಟ್ಲೇಬೇಕು ನಿನ್ ಲಾಸ್ ಆದ್ರೂ ಸರಿ ನನಗೊತ್ತಿಲ್ಲ ನೀನ್ ಇಷ್ಟು ಗೋರ್ಮೆಂಟ್ಗೆ ನೀನ್ ಇಷ್ಟು ದುಡ್ಡು ಕಟ್ಲೇಬೇಕು ಅನ್ನೋ ತರಾನೇ ಇರುತ್ತೆ ಆ ಬಟ್ ತರ ಒಂದು ಕೆಲ್ಸದ ಮಾಡ್ತಿದ್ದಂತ ವ್ಯಕ್ತಿ ಏನು ಮಾಡಕ್ ಆಗ್ದಂತನೆ ಅವನು ಯಾವ ರೀತಿ ಇದ್ದ ಅಂತಂದ್ರೆ ಅಪ್ರಮಾಣೀಕರಣ ಅಂದ್ರೆ ಈ ಕಡೆ ಮಾಡ್ಲೋ ಇಲ್ಲೋ ಬೇಡ್ವೋ ಆದ್ರ ಪರ್ಫೆಕ್ಟ್ ಆಗಿ ಕೆಲ್ಸ ಮಾಡಣ ಅನ್ನೋ ತರ ಇದ್ದ ಈ ಒಳ್ಳೆ ಮನಸ್ಥಿತಿ ಅವನಲ್ಲಿ ಇದ್ರು ಕೂಡ ಈ ಒಂದ್ ಕೆಲ್ಸದಲ್ಲಿದ್ದ ಈಗ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ ಉದಾಹರಣೆ ಜಸ್ಟ್ ಉದಾಹರಣೆ ನಮ್ಮ ಹಲವಾರು ಸೋದರಗಳೇ ಬೇರೆವನನ್ನು ಕೆಲ್ಸದಲ್ಲಿ ಇರ್ತಾರೆ ಆದ್ರೆ ಸತ್ಯವೇದ ವಿದ್ಯಾರ್ಥಿಗಳು ಆ ಒಂದ್ ಕೆಲ್ಸನ ಮಾಡಂಗೇ ಇಲ್ಲ ಆದ್ರೂ ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಅವರು ಒಂದು ಕರ್ತವ್ಯ ಇರುತ್ತೆ ಅದೇ ತರ ಒಂದು ಕನೆಕ್ಟಿವಿಟಿ ಇರಲ್ಲ ಅಂದ್ರೆ ರೋಮಸ್ ಅವ್ರ ಹತ್ರ ಹೇಗಾದ್ರು ಮಾಡಿ ನಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು ಇವ್ರ ಹತ್ರ ವಸೂಲಿ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ದೌರ್ಜನ್ಯ ಕೊಡ್ಬೇಕು ಅನ್ನೋ ಒಂದು ಕೆಟ್ಟ ಮನ್ಸ್ ಇರ್ಲಿಲ್ಲ ರೀ ಒಳ್ಳೆ ಮನ್ಸಿತ್ತು ಸೊ ಇಷ್ಟೆಲ್ಲ ಒಳ್ಳೆ ಮನ್ಸು ಇದ್ದಂತ ವ್ಯಕ್ತಿನೇನೆ ತಂದೆ ಅಧ್ಯಯರು ಆರ್ಸಿರೋದು ಅದಕ್ಕೆ ಯೇಸು ಸ್ವಾಮಿ ಅವ್ರ ಬಳಿಗ್ ಹೋಗಿರೋದು ಅದನ್ನೇ ಯೋಹಾನ ನಾಲ್ಕನೇ ಅಧ್ಯಾಯ ಅದನ್ನ ನಲ್ವತ್ನಾಲ್ಕನೇ ವಚನದಲ್ಲಿ ಹೇಳ್ತಾ ಇರೋದು ನೋಡಿ ವಾಕ್ಯ ಓದಿ ಆರನೇ ಅಧ್ಯಾಯ ನಲ್ವತ್ತ ನಾಲ್ಕನೇ ವಚನ

ನನ್ನನ್ನು ಕಳಿಸಿಕೊಟ್ಟ ತಂದೆ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸು ಸಿಸ್ಟರ್ ನೋಡಿದ್ರೆ ಆತ್ಮೀಯರೇ ತಂದೆ ಬೇರೆ ಆಲ್ರೆಡಿ ಈ ವ್ಯಕ್ತಿ ಒಂದು ಗುಣಲಕ್ಷಣಗಳನ್ನ ನೋಡಿ ಸರ್ಟಿಫೈಡ್ ಮಾಡ್ಬಿಟ್ಟಿದ್ದಾರೆ ಈತನು ಶಿಷ್ಯನಾಗ್ಬೇಕು ಇಂತವನು ಅಪೋಸ್ಟ್ ಆಗ್ಬೇಕು ಅನ್ನೋ ತರ ಸೊ ಅದ್ ಹಾಗೇನೆ ಪ್ರಿಯರೇ ಯೇಸು ಕ್ರಿಸ್ತರು ಅವ್ರ ಬಳಿ ಹೋಗಿ ಸಂಸಿ ಅವ್ರನ್ನ ಶಿಷ್ಯನಾಗುವಂತ ಒಂದು ಆ ಒಂದು ಕರಪತ್ರ ರೀತಿಯಲ್ಲಿ ಅಂದ್ರೆ ಬನ್ನಿ ಅನ್ನೋ ತರ ಕರೆದಿದ್ದಾರೆ ಪ್ರಿಯರೇ ಸೊ ನಾವ್ ಇದ್ರಲ್ಲಿ ಥಿಂಕ್ ಮಾಡಬಹುದು ಏಸು ಕ್ರಿಸ್ ಯಾರ್ಯಾರು ಕರೆದ್ರು ಅವ್ರೆಲ್ಲ ಯೇಸು ಕ್ರಿಸ್ತ ಹಿಂದ್ಗಡೆ ಬಂದ್ರ ಅಂತಂದ್ರೆ ಮೆಜಾರಿಟಿ ಪೀಪಲ್ಸ್ ಬಂದಿದ್ದಾರೆ ಪ್ರಿಯರೇ ಕೆಲವ್ರು ಮಾತ್ರ ಬಂದಿಲ್ಲ ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ಮುಂದಿನ ಒಂದು ಪ್ಯಾರ ಯಾರು ರೀಡ್ ಮಾಡ್ತೀರಾ ಯಾರು ಬಳಿ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್ ಮತ್ತಾಯನು ಒಬ್ಬ ಪ್ರಭಾವಿ ಮನುಷ್ಯನಾಗಿದ್ದನು ಮತ್ತು ಆತನು ಕರ್ತನ ಕರೆಯನ್ನು ಅಂಗೀಕರಿಸಿದ ಕೂಡಲೇ ತನ್ನನ್ನು ಹಾಗೂ ತನ್ನ ಮನೆಯವರೆಲ್ಲರನ್ನೂ ಪ್ರತಿಷ್ಠೆ ಮಾಡಿಕೊಂಡು ತನಗಿರುವ ಪ್ರಭಾವವನ್ನು ಕರ್ತನ ಬಳಿಗೆ ಇತರರನ್ನು ಎಳೆಯಲು ಉಪಯೋಗಿಸಿಕೊಳ್ಳಲು ಮುಂದಾದನು ತನ್ನಲ್ಲಿರುವ ಶ್ರದ್ಧಾ ಭಕ್ತಿಯನ್ನು ಪ್ರಕಟಿಸಲು ಅನುಕೂಲಕರ ಸನ್ನಿವೇಶ ಮತ್ತು ಅನ ಅನುಕೂಲಕರ ವಿಧಾನವನ್ನು ಬಳಸಿಕೊಂಡು ಆ ಮೂಲಕವಾಗಿ ಸಾಧ್ಯವಾದಲ್ಲಿ ಕೆಲವರನ್ನು ಗಳಿಸಿಕೊಳ್ಳುವುದಕ್ಕಾಗುವಂತೆ ಮಾಡುವವನಿದ್ದನು ಈ ಉದ್ದೇಶಕ್ಕಾಗಿ ಕರ್ತನಿಗೂ ಆತನ ಶಿಷ್ಯರಿಗೂ ತನ್ನ ಮನೆಯಲ್ಲಿ ಒಂದು ಔತಣವನ್ನು ಏರ್ಪಡಿಸಿ ಅದಕ್ಕೆ ತನ್ನ ಅನೇಕ ಸ್ನೇಹಿತರನ್ನು ಹಾಗೂ ವಾಣಿಜ್ಯ ವಹಿವಾಟಿನ ಜೊತೆಗಾರರನ್ನು ಸಹ ಕರೆದಿದ್ದಾನೆ ನಮ್ಮ ಪಾಠದಲ್ಲಿ ಅವರನ್ನು ಅನೇಕ ಸುಂಕದವರು ಮತ್ತು ಪಾಪಿಗಳು ಎಂದು ಕರೆಯಲಾಗಿದೆ ಆತ್ಮೀಯ ಸಹೋದರ ಮತ್ತು ಸಹೋದರೇ ಈ ಲೇವಿ ಏನ್ ಅಂತ ನಾವು ನೋಡ್ಬೇಕಾದ್ರೆ ಪ್ರತಿಷ್ಠೆ ಹೊಂದ್ಕೋತಾನೆ ಅಂದ್ರೆ ಶಿಷ್ಯನಾಗ್ತೀನಿ ಅನ್ನುವಂತ ಒಂದು ಮನಸ್ಥಿ ಮನಶಿಚ್ಛೆಯಿಂದ ಸ್ವಾಮಿ ಹಿಂದ್ಗಡೆ ಬರ್ತಾನೆ ಬಂದಾದ್ಮೇಲೆ ಇದೊಂದು ಪೂರ್ವಾಗಿ ಒಂದು ಆ ಒಂದು ಸಂತೋಷನ ಹಂಚ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲಿ ಆ ಒಂದು ಔತಣನ ಸಿದ್ಧಪಡಿಸ್ತಾರೆ ಪ್ರಿಯ ಸೋದರ ಮತ್ತು ಸೋದರರೆ ಬರೀ ಮತಾಯಿ ಒಬ್ರೇನೇ ದೇವರ ಒಂದು ನಾ ಯೇಸು ಕ್ರಿಸ್ತರ ಒಂದು ಆ ಅನುವಾಯಿಗಳಾಗ್ಲಿಲ್ಲ ರೀ ಅವರ ಶಿಷ್ಯ ಅವ್ರ ಮನೆಯವ್ರೆಲ್ರೂ ಕೂಡ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರು ಪ್ರಿಯರೇ ಅಂದ್ರೆ ಯೇಸು ಕ್ರಿಸ್ತನ ಹಿಂದಿಂದನೇ ಹೋದ್ರು ಅಂತಲ್ಲ ಯೇಸು ಕ್ರಿಸ್ತನ ತತ್ವಗಳನ್ನೆಲ್ಲಾನು ಕೂಡ ಅವರು ಮನದಟ್ಟು ಮಾಡಿ ಅದನ್ನೇ ಅವರು ಕೂಡ ಅನುಸರಿಸಿದ್ರು ಪ್ರಿಯರೇ ಇದಾದ್ಮೇಲೆ ಆ ಒಂದು ಘಟನೆಗೋಸ್ಕರ ಬಂದಂತ ಒಂದು ಘಟನೆಗೋಸ್ಕರ ಒಂದು ಅವತರಣನ ಸಿದ್ಧಪಡಿಸ್ತಾರೆ ಸಿದ್ಧಪಡಿಸಾದ್ಮೇಲೆ ಈತನು ಮೊದ್ಲೆ ಪ್ರಭಾವಶಾಲಿ ಲೇವಿ ಅಂತ ನಾವ್ ನೋಡ್ಬೇಕಾದ್ರೆ ಕಮ್ಮಿನ ಈಗ ನಿಮ್ಗೆಲ್ಲಾರ್ಗು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಕೆಲಸ ಇದ್ರೆ ಹೇಗಿರ್ತೀರಾ ಎಲ್ಲಾ ನೆಟ್ವರ್ಕ್ ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿರೋದಾಗ ಚೆನ್ನಾಗಿರಲ್ವಾ ಸೆಂಟ್ರಲ್ ಗೋರ್ಮೆಂಟ್ ಕೆಲ್ಸ ಅಂದ್ರೆ tax department ಅಲ್ಲಿ ನಿಮ್ಗೆ ಏನಾದ್ರು work ಹಾ ಒಳ್ಳೆ ಒಳ್ಳೆ ಸಂಬಳ ಒಳ್ಳೆ ನೆಟ್ವರ್ಕ್ ಎಲ್ಲಾ ಇರುತ್ತೆ ಅಲ್ವಾ ಅದೇ ತರಾನೇ ಈ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ ಆ network ನೆಲ್ಲಾ ಬಿಟ್ಟು ಬಂದಿದಾನೆ ಹಾ ಅಂದ್ರೆ ಸುಮ್ಕತ್ ಕೆಲ್ಸಾನೇ ಬಿಟ್ಟಿ ಸ್ವಾಮಿ ಹಿಂದ್ಗಡೆ ಬಂದಿದಾನೆ ಅಂತ ನಾವ್ ನೋಡ್ಬೇಕಾದ್ರೆ ಅಲ್ಲಿದ್ದಂತ ಎಲ್ಲಾ ಜನ್ರಗಳ್ಗೆ ವಾಣಿಜ್ಯ ವಹಿವಾಟು ಮಾಡೋಂತವ್ರು ಹಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತೀವಿ ಅಂದ್ರೆ. ವ್ಯವಹಾರ ಮಾಡುವಂತದ್ದು ಒಳ್ಳೊಳ್ಳೆ ಆಫೀಸರ್ಸ್ ಗಳು ಅದಾದ್ಮೇಲೆ ಒಳ್ಳೆ ಒಳ್ಳೊಳ್ಳೆ ಆಫೀಸರ್ಸ್ ಅಲ್ಲ ಒಳ್ಳೊಳ್ಳೆ ಅಧಿಕಾರದಲ್ಲಿ ಇರುವಂತ ಗಳು ಅಲ್ಲೆಲ್ಲರೂ ಕೂಡ ಕೆಟ್ಟ ಅಧಿಕ ಅಧಿಕಾರನೆ ನಡೆಸ್ತಾ ಇದ್ರು ಬಟ್ ಅಂದ್ರೆ ಗ್ರೇಡ್ ವೈಸ್ ಅಲ್ಲಿ ನಾವ್ ನೋಡ್ಬೇಕಾದ್ರೆ ಸೊ ಒಳ್ಳೊಳ್ಳೆ ಸುಂಕ ಕಲೆಕ್ಟ್ ಮಾಡ್ತಿರೋಂತ ಒಳ್ಳೊಳ್ಳೆ ಅಧಿ ಅಧಿಕಾರಿಗಳನ್ನೆಲ್ಲ ಕರೆಸಿದ್ರು ಅವ್ರನ್ನೆಲ್ಲಾರ ಮಧ್ಯದಲ್ಲಿ ಸ್ವಾಮಿ ಅದೊಲ್ದ ಅವ್ರ ಶಿಷ್ಯಂದಿರು ಮತ್ತ ಮನೆಯವ್ರೆಲ್ರು ಕೂಡ ಏನ್ ಮಾಡಿದ್ರೆ ಔತಣನ ಏರ್ಪಾಟ್ ಮಾಡಿ ಅದ್ರಲ್ಲೆಲ್ರು ಕೂಡ ಭಾಗವಹಿಸಿದ್ದಾರೆ ಸೊ ಇದನ್ನೇ ಬೈಬಲ್ ಅಲ್ಲೂ ಕೂಡ ಅನೇಕ ಸುಂಕದವರು ಮತ್ತು ಪಾಪಿಗಳು ಅಂತ ಅನ್ಬಿಟ್ಟು ವಾಕ್ಯ ಹೇಳತ್ತೆ ಏನಕ್ಕೆ ಪಾಪಿಗಳು ಅಂತ ಹೇಳ್ಬೇಕಾದ್ರೆ ಪ್ರಿಯರೇ ಒಬ್ಬರ ಹತ್ರ ಹಣ ಇಲ್ದೇ ಹೋದ್ರು ಕೂಡ ದುಡ್ಡು ಕಿತ್ಕೊಳ್ಳೋದಿದೆಯಲ್ಲಾ ಅದು ಕೂಡ ಒಂದ್ ಪಾಪನೆ ಇವಹನ್ ಐದನೇ ಆದ ಹದಿನೇಳನೇ ವಚನದಲ್ಲಿ ಹೇಳ್ತಾರೆ ಅನೀತಿ ಎಲ್ಲವೂ ಪಾಪವಾಗಿದೆ ಅಂದ್ರೆ ಧರ್ಮಶಾಸ್ತ್ರ ವಿರುದ್ಧವಾಗಿ ಏನೇ ಮಾಡಿದ್ರು ಕೂಡ ಎಲ್ಲಾನು ಕೂಡ ಪಾಪ ಸೊ ಪಾಪ ಕೊಡುವಂತ ಸಂಬಳ ಏನ್ ಗೊತ್ತಾ ಪಾಪಿ ಅಂತಾನೆ ಹೆಸರು ಮುಂದಿನ ಒಂದು ನೆಕ್ಸ್ಟ್ ಅನ್ನು ಸಿಸ್ಟರ್ ಪ್ಯಾರ್ಟ್ ಪರಿಸಾಯರು ಮತ್ತು ಶಾಸ್ತ್ರಿ ಪರಿಸಾಯರು ಮತ್ತು ಶಾಸ್ತ್ರಿಗಳಿಂದ ಸುಂಕದವರು ಏಕೆ ಬಹಿಷ್ಕರಿಸಲ್ಪಟ್ಟರೆಂದು ನಾವು ನೋಡಿದ್ದೇವೆ ಅದು ಅವರು ಕೆಟ್ಟವರೆಂಬ ಕಾರಣಕ್ಕಾಗಿರಲಿಲ್ಲ ಆದರೆ ಅವರ ವೃತ್ತಿಯನ್ನು ಕೀಳಾಗಿ ಕಾಣುತ್ತಿದ್ದ ಕಾರಣಕ್ಕಾಗಿತ್ತು ಹೀಗೆ ಸಾಮಾಜಿಕವಾಗಿ ಮತಾಂಧರಿಂದ ಬೇರ್ಪಟ್ಟವರಾದ ಸುಂಕದವರು ಪಾಪಿಗಳು ಎಂದು ವಿಭಿನ್ನವಾಗಿ ಕರೆಯಲ್ಪಡುವ ಅಧರ್ಮಿಗಳೊಂದಿಗೆ ಬಹುತೇಕವಾಗಿ ಸಾಮಾಜಿಕ ಸಂಪರ್ಕ ಹೊಂದಿರುವ ಒತ್ತಾಯಕ್ಕೊಳಗಾಗಿದ್ದರು ಪಾಪಿಗಳು ಎಂಬ ಪದವನ್ನು ನಾವು ದುಷ್ಟ ವ್ಯಕ್ತಿಗಳು ಅಥವಾ ಕೆಟ್ಟದ್ದನ್ನು ಮಾಡುವವರೆಂದು ತಿಳ್ಕೊಳ್ಳುವ ಅಗತ್ಯವಿಲ್ಲ ಆದರೆ ಅವರು ಪರಿಸಾಯರು ಹೇಳಿಕೊಳ್ಳುವಂತ ಪರಿಶುದ್ಧತೆಯನ್ನು ಪಡೆಯಲು ಯತ್ನಿಸಿದವರು ಇಲ್ಲವೇ ಹಾಗೆ ತೋರ್ಪಡಿಸಿಕೊಳ್ಳದವರು ದೈವ ನಿಯಮಗಳನ್ನು ಪೂರ್ಣವಾಗಿ ಕೈಗೊಳ್ಳುವವರೆಂದು ಹೇಳಿಕೊಳ್ಳದವರು ಪಾತ್ರೆ ಬಟ್ಟಲುಗಳನ್ನು ಹೊರಗೆ ಪೂರ್ಣವಾಗಿ ಶುಚಿ ಮಾಡುವವರೆಂದು ತೋರಿಸಿಕೊಳ್ಳದವರು ಆಗಿದ್ದರು ಆದರೂ ಅವರು ಹಲವು ಸಂದರ್ಭಗಳಲ್ಲಿ ತಮ್ಮನ್ನು ಪೂರ್ಣ ಶುದ್ಧರೆಂದು ತೋರ್ಪಡಿಸಿಕೊಳ್ಳುವ ಫಲಿಸರಿಗಿಂತಲೂ ಆಂತರ್ಯದಲ್ಲಿ ಬಹುಶಃ ಹೆಚ್ಚು ಶುದ್ಧತೆ ಉಳ್ಳವರಾಗಿದ್ದರು ಇದನ್ನು ನಮ್ಮ ಕರ್ತನು ಅನೇಕ ಸಂದರ್ಭಗಳಲ್ಲಿ ತಿಳಿಸಿದ್ದಾನೆ ನಮ್ಮ ಕರ್ತನು ಸುಂಕದವರ ಮತ್ತು ಪಾಪಿಗಳ ಗೆಳೆಯನೆಂಬುದನ್ನು ಓದುವಾಗ ಆತನು ತನ್ನ ಕಾಲದಲ್ಲಿದ್ದ ಪುಂಡರ ಹಾಗೂ ನೈತಿಕವಾಗಿ ಕುಷ್ಟ ಹತ್ತಿದವರ ಸಂಗಡಿಗನಾಗಿದ್ದನೆಂದು ಅರ್ಥ ಮಾಡಿಕೊಳ್ಳಬೇಕಿಲ್ಲ ನಾವು ನಿಜವಾಗಿಯೂ ತಿಳಿಯಬೇಕಾಗಿರುವುದೆಂದರೆ ಆ ಕಾಲದಲ್ಲಿ ಬಳಕೆಯಲ್ಲಿದ್ದಂತೆ ಒಂದು ವರ್ಗದ ಯಹೂದಿಯರನ್ನು ಪರಿಶುದ್ಧ ಜನರೆಂದು ಪರಿಸಾಯರುಗಳು ಹಾಗೂ ಇನ್ನೊಂದು ವರ್ಗದ ಜನರನ್ನು ಪೂರ್ಣವಾಗಿ ಪರಿಶುದ್ಧರೆಂದು ತೋರ್ಪಡಿಸಿಕೊಳ್ಳದವರೆಂದು ಪಾಪಿಗಳು ಹೆಸರಿಸುತ್ತಿದ್ದರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮ್ಗೆ ಎರಡು ವರ್ಗದ ಜನರ ಬಗ್ಗೆ ನಮ್ಗೆ ಇಲ್ಲಿ ವರ್ಣನೆಯನ್ನ ಕೊಡ್ತಾ ಇದಾರೆ ಒಂದು ಶಾಸ್ತ್ರಿಗಳು ಇನ್ನೊಂದು ಪರಿಸಾಯರ್ಗಳು ಅಂತ ಅನ್ಬಿಟ್ಟು ಹೇಳ್ತದ್ರೆ ಇಬ್ರು ಕೂಡ ಯಹೂದಿಗಳೇ ಪ್ರಿಯರೇ ಅಂದ್ರೆ ಅವ್ರು ಮಾಡುವಂತ ಕೆಲಸದ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಅಲ್ಲಿದ್ದಂತೆ ಇಸ್ರೇಲ್ಸ್ ಗಳೆಲ್ಲರೂ ಕೂಡ ವೇದ ಪಾರಾಯಣ ಅಂದ್ರೆ ತೋರಾ ಬುಕ್ ನ ಹಿಡ್ಕೊಂಡು ಅದನ್ನ ಅವರು ಮೆಡಿಟೇಷನ್ ಮಾಡಿ ಅದನ್ನ ಸಾರೋದು ವಾಕ್ಯನ ಸಾರೋ ಅಂತದ್ದು ವಾಕ್ಯನ ಹೇಳೋ ಅಂಥದ್ದು ಎಲ್ರಿಗೂ ಕೂಡ ಗೈಡ್ ಲೈನ್ಸ್ ಕೊಡೋರು ಎಲ್ರು ಕೂಡ ಶಾಸ್ತ್ರಿಗಳಾಗಿ ಇರ್ತಿದ್ರು ಅವರು ಕೂಡ ಯಾವ್ದಿಗಳೇ ಪರಿಸಾಯರು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಕೆಲ್ಸಗಳನ್ನ ಅಂದ್ರೆ ಒಬ್ಬ ಮರ ಕೆಲಸ ಮಾಡೋನು ಇನ್ನೊಬ್ಬ ಅಹ್ ಸುಂಕ ಕೆಲಸ ಮಾಡೋದು ಇನ್ನೊಬ್ರು ಕುರಿ ಮೇಯಿಸೋದು ಈ ತರ ಅನೇಕ ವರ್ಗಗಳೆಲ್ಲ ಇರೋ ಅಂತ ಅವ್ರು ಹೇಳ್ರು ಸೊ ಇಲ್ಲಿ ಏನಾಗೋಗಿತ್ತು ಅಂದ್ರೆ ಟೀಚಿಂಗ್ ಮಾಡೋನು ತುಂಬಾ ಇದ್ರು ಟೀಚಿಂಗ್ ಕೇಳಿಸ್ಕೊಳ್ಳೋದು ಮಾಮೂಲಿ ಕೆಲಸ ಮಾಡೋರೆಲ್ಲರೂ ಕೂಡ ಲೋ ಲೆವೆಲ್ ತರಿಸ್ಕೊಟ್ಟಿದ್ರು ಸೊ ಈ ಒಂದು ಗ್ರೇ ಅಪ್ ಗ್ರೇಡ್ ಮತ್ತೆ ಲೋ ಗ್ರೇಡ್ ಅಂತಂದ್ರೆ ಅಂದ್ರೆ ಅಹ್ ವೇದ ಮತ್ತೆ ಭಾವ ಮಾಡೋ ಅಂತ ಒಂದು ಕಲ್ಚರು ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತರು ಇದ್ದಂತ ಕಾಲದಲ್ಲೂ ಕೂಡ ಇತ್ತು ಪ್ರಿಯ ಸೋದರ ಮತ್ತು ಸೋದರ ನೋಡಿ ಯೇಸು ಕ್ರಿಸ್ತರು ಕೂಡ ಬಂದಿದ್ದು ಯಾವೊಂದು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ನಾವ್ ನೋಡ್ಬೇಕಾದ್ರೆ ಯುದಲದಲ್ಲಿ ಬಂದಿದ್ದು ಆ ಒಂದು ಕುಲದವ್ರು ಎಲ್ಲರೂ ಏನಾಗಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಕೆಲ್ಸ ಮಾಡೋದು ಮತ್ತೆ ದೇವ್ರ ಕೆಲಸ ಮಾಡೋದು ಎರಡು ಕೆಲ್ಸನೂ ಮಾಡುವಂತ ಒಂದು ವರ್ಗದಲ್ಲೇನೆ ಯೇಸು ಕ್ರಿಸ್ತರು ಕೂಡ ಬಂದಿದ್ದು ಆದ್ರೆ ಪ್ರಿಯೇಸು ಕ್ರಿಸ್ತರು ಯಾವ್ದು ಕೆಲ್ಸನ ಫಸ್ಟ್ ಅವ್ರು ಮಾಡಿದ್ರು ಅಂತಂದ್ರೆ ಲೋಕದಲ್ಲಿ ಇರುವಂತ ಒಂದು ಆ ತಂದೆಗೆ ಅಹ್ ಪ್ರಿಯನಾಗಿರುವಂತ ಒಂದು ಕೆಲ್ಸಾನ ಮಾಡಿದ್ರು ಅಂದ್ರೆ ಮರ್ಗೆ ಆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೋದರ ಮರ್ಗೆಲ್ಸಾನೆ ಮಾಡಿದ್ದು ಮತ್ತೆ ಕುರಿನೆಲ್ಲಾ ಮೇಯಿಸಿದ್ದು ಇವನ್ನೇನೇ ಮಾಡ್ಕೊಂಡ್ರು ಅದಾದ ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಸೇವೆಗೆ ಬಂದು ಇಳಿದಿದ್ದು ಇದೇ ತರನೆ ಪ್ರಿಯರೇ ಇಲ್ಲೂ ಕೂಡ ಒಂದು ವೇದ ಭಾವ ಇತ್ತು ಆ ಪಾಪಿಗಳು ಅಂತಂದ್ರೆ ಯಾರಾಗಿದ್ರು ಅಂತಂದ್ರೆ ಈ ಒಂದು ವರ್ಗದ ಜನರ ಶಾಸ್ತ್ರಿಗಳ ವರ್ಗದ ಜನರು ಯಾರು ಕೂಡ ಪಾಪ ಮಾಡಲ್ಲ ಅವರೆಲ್ಲ ದೇವ್ರು ಹಾಕಿನ ಹಿಡ್ಕೊಂಡು ಸಾರೋರು ಅನ್ನೋ ತರದ ಭಾವ ಇತ್ತು ಏನಾಗಿತ್ತು ಅಂತಂದ್ರೆ ಅವ್ನ ಇತ್ತು ಅಂತ ಇಲ್ಲಿ ನಮ್ಗೆ ಕಿವಿ ಮಾತ್ನ ಹೇಳ್ತಾ ಇದಿರಾ ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ಓದುವಂತಿರ ಮುಂದಿನ ಪ್ಯಾರ ಓದಿ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ ತನ್ನ ಸ್ನೇಹಿತರನ್ನು ಹಾಗೂ ವೃತ್ತಿಯ ಜೊತೆಗಾರರನ್ನು ಒಡೆಯನ ಮತ್ತು ಆತನ ಉಪದೇಶಗಳ ಸಂಪರ್ಕ ಸಂಪರ್ಕಕ್ಕೆ ತರುವ ಮತ್ತಾಯನು ಮತ್ತಾಯನ ಪ್ರಯತ್ನವು ನಿಜವಾಗಿಯೂ ಪ್ರಶಂಸನೀಯವು ಹಾಗೂ ಅದು ಕರ್ತನ ಹಿಂಡಿಗೆ ಸೇರುವ ಪ್ರತಿಯೊಬ್ಬನಿಗೂ ತಾನು ಏನು ಮಾಡಬೇಕೆಂಬುದಕ್ಕೆ ಒಂದು ಒಳ್ಳೆಯ ನಿದರ್ಶನವೂ ಆಗಿರುವುದು ತನ್ನ ಪ್ರಭಾವವು ಎಲ್ಲಿ ವಿಶೇಷವಾಗಿರುವುದು ಅಲ್ಲಿ ಅದನ್ನು ವಿನಿಯೋಗಿಸಿ ವಿನಿಯೋಗಿಸಲು ಪ್ರತಿಯೊಬ್ಬನೂ ಯತ್ನಿಸಬೇಕು ತನಗೆ ತಿಳಿದಿರುವವರಲ್ಲಿ ಹಾಗೂ ತನ್ನನ್ನು ತಿಳಿದಿರುವವರಲ್ಲಿ ಅಲ್ಲದೆ ತನ್ನ ಹಿಂದಿನ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ನಡತೆಗಳಿಂದ ಒಳ್ಳೆಯ ಪರಿಣಾಮ ಹೊಂದಿದ್ದ ಇತರರಲ್ಲಿ ಅಥವಾ ತನ್ನ ಜೀವಮಾನದಲ್ಲಾದ ಅಮೂಲಾಗ್ರವಾದ ಬದಲಾವಣೆಗಳು ಬಹುವಾಗಿ ವ್ಯಕ್ತವಾದದ್ದನ್ನು ಕಂಡವರಲ್ಲಿ ತಾನು ಪ್ರಭಾವ ಬೀರಲು ಯತ್ನಿಸಬೇಕು ನಮಗಿರುವ ಮತ್ತೊಂದು ಪಾಠವೆಂದರೆ ಅತಿಥಿ ಸತ್ಕಾರವನ್ನು ಸತ್ಯ ಪ್ರಚಾರವನ್ನು ಮಾಡುವ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವುದರ ಔಚಿತ್ಯ ಕರ್ತನಿಗೆ ತಮ್ಮನ್ನು ಪ್ರತಿಷ್ಠಿಪಡಿಸಿಕೊಂಡಿರುವ ಮನೆಯು ಪ್ರತಿಷ್ಠಿತವಾದ ಮನೆಯಾಗಬೇಕು ಅಲ್ಲಿ ಒಡೆಯನ ಸೇವೆಗೆ ಪ್ರಥಮವಾಗಿ ಗಮನ ಕೊಡಬೇಕು ಅದರ ಪ್ರಭಾವವು ಕರ್ತನೆಯಿಂದ ಕೇಳಿ ಕಲಿಯುವುದಕ್ಕಾಗಿ ಆತನಿಗೆ ಸ್ನೇಹಿತರನ್ನು ಕರೆತರುವಂತಾಗಬೇಕು ಅನೇಕ ಸಾರಿ ಮನೆಯನ್ನು ಪ್ರತಿಷ್ಠಿಸುವುದು ನಿರ್ಲಕ್ಷ್ಯವಾಗಿ ಅಲ್ಲಿ ವ್ಯತಿರಿಕ್ತವಾದ ಪ್ರಭಾವಗಳು ಬೆಳೆಯುವುದಕ್ಕೆ ಬಿಟ್ಟು ಅದರ ಫಲವಾಗಿ ಅಲ್ಲಿ ಕರ್ತನನ್ನಾಗಲಿ ಅಥವಾ ಕರ್ತನ ಜನರನ್ನಾಗಲಿ ಸತ್ಕರಿಸಲಾಗದೆ ಆ ಮನೆಯವರಲ್ಲಿ ಆತನ ಧ್ಯೇಯ ಉದ್ದೇಶವು ಈಡೇರಲು ಸಾಧ್ಯವಿಲ್ಲದಂತಾಗುತ್ತದೆ ಅಂತಹ ಮನೆಯಾಗಲಿ ನಿವಾಸವಾಗಲಿ ಒಂದು ಶ್ರೇಷ್ಠವಾದ ಆಶೀರ್ವಾದವನ್ನು ಕಳಕೊಳ್ಳುತ್ತದೆ ಹಾಗೂ ಅಂತ ಮನೆಯ ಯಜಮಾನನ ವಿಷಯವಾಗಿ ಆತನು ಲೋಕವನ್ನು ಜಯಿಸುವವನಾಗಿರುವನೋ ಇಲ್ಲವೋ ಮತ್ತು ಹೀಗಾಗಿ ಅವನು ಜಯಶಾಲಿ ಆಗಿರುವನೋ ಅಥವಾ ಪ್ರತಿಕೂಲ ಪ್ರಭಾವಗಳು ಆತನನ್ನು ಜಯಿಸಿವೋ ಜಯಿಸುವ ಎಂಬ ಗಾಢವಾದ ಪ್ರಶ್ನೆ ಹೇಳಲು ಕಾರಣವಾಗುತ್ತದೆ ಜಯಶಾಲಿಗೆ ಮಾತ್ರವೇ ಬಹುಮಾನವು ವಾಗ್ದಾನ ಮಾಡಲ್ಪಟ್ಟಿರುವುದು ಎಂಬುದು ಸಿಸ್ಟರ್ ಪ್ರಿಯಾ ಸಹದರ ಮತ್ತು ಸಹೋದರಿಯರೇ ಸೊ ಈ ಒಂದು ವಿಚಾರದಲ್ಲೂ ಕೂಡ ನಮ್ಮ ಹಿರಿಯ ಸಹೋದರು ತುಂಬಾ ಕೂಲಂಕುಶವಾದಂತಹ ಒಂದು ಸಂದರ್ಭ ಭರಿತವಾದಂತಹ ಒಂದು ವಿಚಾರ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಮತ್ತ ಇವು ಏನಾಗಿದ್ದ ಅಂತಂದ್ರೆ ಒಳ್ಳೆ ಆ ಕುಟುಂಬ ಒಂದೊಳ್ಳೆ ತಂದೆ ಒಂದೊಳ್ಳೆ ತಾಯಿನೂ ಕೂಡ ಇದರಂತೆ ಅವ್ರಿಗೆ ಅದೊಂದಂತಾನೆ ಒಂದು ಸೊಸೈಟಿಲೆಲ್ಲಾ ಒಂದೊಳ್ಳೆ ಹೆಸರನ್ನ ಸಂಭಾದಿಸಿದ್ದ ಮಾಡ್ತಿದಂತ ಕೆಲ್ಸ ಜನ್ರಿಗೆಲ್ಲ ಕೂಡ ಹಾಗೆ ತಂದ್ರು ಕೂಡ ಆತನು ಒಂದೊಳ್ಳೆ ಕ್ಯಾರೆಕ್ಟರ್ ಗಳಿಂದ ಒಂದೊಳ್ಳೆ ಗುಣಗಳಿಂದ ಜನರನ್ನ ಸಂಪಾದಿಸಿದಂತ ವ್ಯಕ್ತಿಯಾಗಿದ್ದ ಪ್ರಿಯರೇ ಈತನ ಏನ್ ಮಾಡ್ತಾನೆ ಅಂದ್ರೆ ಯೇಸು ಶಿಷ್ಯನಾಗಿ ಆತನಲ್ಲಿ ಇದ್ದಂತ ಒಂದು ಟ್ಯಾಲೆಂಟ್ ಇದೆಯಲ್ಲ ಒಂದು ಗುಣದ ಒಂದು ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಹಲವಾರು ಮಂದಿಗೆ ದೇವರ ಒಂದು ರಾಜ್ಯದ ಬಗ್ಗೆ ಸುವಾರ್ತೆನ ಸಾರೋದಕ್ಕೆ ಅನುಕೂಲ ಮಾಡ್ಕೊಂಡಂತೆ ಆಮೇಲೆ ಅವನತ್ರ ಹತ್ರ ಇದ್ದಂತ ಒಂದು ಟ್ಯಾಲೆಂಟ್ ಮುಖಾಂತರ ಪ್ರಿಯ ಸೋದರ ಮತ್ತು ಸೋದರಿಯರೇ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ ಹಲವಾರು ಕೆಲ್ಸಗಳನ್ನ ಯೇಸು ಕ್ರಿಸ್ತ ಸಂಗಡ ಇದ್ಕೊಂಡು ಯೇಸು ಕ್ರಿಸ್ತಗೆ ಸಡಾಗವಾಗಿ ಮಾಡಿದ್ದಾನೆ ಪ್ರಿಯರೇ ಅದು ಅಲ್ದಂತೇನೆ ಆತನ ಕುಟುಂಬದವ್ರು ಕೂಡ ಆತನಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಎಲ್ಲಾ ವಿಧವಾದಂತ ಸಹಾಯಗಳನ್ನ ಮಾಡಿ ಆ ಶಿಷ್ಯನಾಗುವಂತ ಒಂದು ಒಳ್ಳೆ ವ್ಯಕ್ತಿಯಾಗಿ ಮುಂಬರುವಂತ ದಿನದಲ್ಲಿ ತುಂಬಾ ಹೆಚ್ಚಾಗಿ ನಡ್ಕೊಂಡು ಬಂದ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಎಲ್ಲಾ ತರದಲ್ಲೂ ಹೇಳ್ತಾ ಇದಾರೆ ಆದ್ರೆ ಪ್ರಿಯ ಸಹೋದರ ಮತ್ತು ಸೋದ್ರ ಇಲ್ಲಿ ಒಂದು ಮೂಲವಾದಂತ ಒಂದು ಅಂಶನ ನಾವಿಲ್ಲಿ ನೋಡ್ಬೋದು ಆತನ ಮನೆಯವರೆಲ್ಲರೂ ಕೂಡ ಏನ್ ಮಾಡಿದ್ರು ಗೊತ್ತಾ ಪ್ರತಿಷ್ಠೆ ಹೊಂದ್ಕೊಂಡಿದ್ರಂತೆ ಅಂದ್ರೆ ಏನು ಅಂತಂದ್ರ ಕಾನ್ಸಿಕ್ರೇಟೆಡ್ ಆಗಿದ್ರು ಅಂದ್ರೆ ಈಗ ನಾವು ನೀವೆಲ್ರು ಕೂಡ ಕಾನ್ಸಿಗ್ರೇಟೆಡ್ ಪದದ ಅರ್ಥ ನಮ್ಗೆಲ್ಲಾರ್ಗು ಈಗ ಗೊತ್ತು ಏನು ಕಾನ್ಸಿಗ್ರೇಟೆಡ್ ಅಂತ ನಾವ್ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ನಮ್ಮನ್ನೇ ನಾವು ಕ್ರಿಸ್ತನ್ಗೂ ದೇವ್ರಿಗೂ ಒಪ್ಪಿಸ್ಕೊಟ್ಬಿಡೋದು ಅದೇ ಒಂದು ವಿಚಾರನ ಈ ವ್ಯಕ್ತಿನು ಕೂಡ ಮಾಡಿದ್ದಾನೆ ಪ್ರಿಯ ಸಹೋದರ ಮತ್ತು ಸೋದರರೇ ಸಂಪೂರ್ಣವಾಗಿ ಯೇಸು ಕ್ರಿಸ್ತರಿಗೆ ಆ ಏ ತಂದ ತಂದೆ ದೇವ್ರಿಗೆ ಕೊಟ್ಬಿಟ್ಟಿದ್ದಾನೆ ಪ್ರಿಯರ ಈಗ ನಮ್ಗೆಲ್ಲಾರ್ಗೂ ಕೂಡ ಯೇಸು ಕ್ರಿಸ್ತರು ಯಾರು ತಂದೆಯ ದೇವ್ರ ಯಾರು ಅಂತ ನಮ್ಗೆ ಗೊತ್ತಾಗ್ತದೆ ಆದ್ರೆ ಆಗನ್ ಕಾಲದಲ್ಲಿ ಏಸು ಕ್ರಿಸ್ತರು ದೇವ್ರ ಮಗ ಅಂತ ಸಂಪೂರ್ಣವಾಗಿ ಎಲ್ಲಾರ್ಗು ಗೊತ್ತಿತ್ತು ಈ ಒಂದ್ ತಾಟ್ ನ ಎಲ್ ಮಿಸ್ ಆಯ್ತು ಅಂತ ನಾವ್ ನೋಡ್ಬೇಕಾದ್ರೆ ಒಂದು ಡಾರ್ಕ್ ಏಜಸ್ ಗಳಲ್ಲಿ ಒಂದು ತತ್ವ ತೆಗೆದ್ಬಿಟ್ಟಿದ್ರು ಸೊ ಇಲ್ಲಿಗೆ ನಾವು ಪಾಠನ ನಾವು ನಿಲ್ಸೋಂತರಾಗಿರೋಣ ಆ ಪ್ರಿಯ ಸಹೋದರ ಮತ್ತು ಸೋದರ್ಯರೇ ಆ ನಾವು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ